ಸೊ ಇಲ್ಲಿ ಕಂಟಿನ್ಯೂಟಿ ಚಾಪ್ಟರ್ ಅಲ್ಲಿ ಈ ಫೇಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ನಾನು ಫೋರ್ತ್ ಲೆವೆಲ್ ಪ್ರಾಬ್ಲಮ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಹಾಗಾದ್ರೆ ಫೋರ್ತ್ ಲೆವೆಲ್ ಪ್ರಾಬ್ಲಮ್ಸ್ ಅಂದ್ರೆ ಅದು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಅನ್ನೋನ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್, ಅಥವಾ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ. ಅಂದ್ರೆ ಇಲ್ಲಿ ನಾನು ಈ ತರ ಅನ್ನೋನ್ ರಿಲೇಷನ್ಸ್ ಆಗಿರ್ಬೋದು, ಅನ್ನೋನ್ ವ್ಯಾಲ್ಯೂಸ್ ಆಗಿರ್ಬೋದು, ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬೇಸಿಕಲಿ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆ ಕೊಟ್ಟಿರೋ ಫಂಕ್ಷನ್ ಏನಾಗಿರುತ್ತೆ, ಕಂಟಿನ್ಯೂಸ್ ಇರುತ್ತೆ. ಅಂದ್ರೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾನೆ, ಏನ್ ಕೊಟ್ಟಿರ್ತಾನೆ ಅಂತ ಹೇಳಿದ್ರೆ, ಗಿವನ್ ಫಂಕ್ಷನ್ ಈಸ್ ಎ ಕಂಟಿನ್ಯೂಸ್. ಸೊ ಇಲ್ಲಿ ತನಕ ನಾವೇನ್ ಮಾಡ್ತಿದ್ವಿ, ಫಂಕ್ಷನ್ ಕಂಟಿನ್ಯೂಸ್ ಇದೆಯಲ್ಲ ಅಂತ ಹೇಳಿ ಚೆಕ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಏನಾಗ್ಬಿಡತ್ತೆ, ಫಂಕ್ಷನ್ ಕಂಟಿನ್ಯೂಸ್ ಇದ್ದೇ ಇರುತ್ತೆ, ನಾವು ಜಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಈ ಅನ್ನೋನ್ ವ್ಯಾಲ್ಯೂಸ್ ಏನ್ ಕೊಟ್ಟಿರ್ತಾನಲ್ಲ, ಇದನ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸಾಮಿನೇಷನ್ ಅಲ್ಲಿ 4 ಮಾರ್ಕ್ಸ್ ಗೆ ಇದರ ಮೇಲೇನೆ, ಇದೇ ಕಾನ್ಸೆಪ್ಟ್ ಮೇಲೆ ಬಹಳಷ್ಟು ಕ್ವಶನ್ಸ್ ಬರ್ತಾ ಇದೆ. ಈ ತರ ಇರುತ್ತೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಸ್ಕ್ವೇರ್, ಇಫ್ ಎಕ್ಸ್ ಲೆಸ್ ದನ್ ಈಕ್ವಲ್ ಟು 2, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3, ಇಫ್ ಎಕ್ಸ್ ಗ್ರೇಟರ್ ದನ್ 2, ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಅಂದ್ರೆ ಆಲ್ರೆಡಿ ಫಂಕ್ಷನ್ ಏನಿದೆ, ಗಿವನ್ ಇದೆ. ಅದೇ ತರ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾಟ್ ಈಕ್ವಲ್ ಟು ಕೇಸ್ ಕಾಣ್ತಾ ಇದೆ, ಎಕ್ಸ್ ನಾಟ್ ಈಕ್ವಲ್ ಟು ಪೈ ಬೈ 2. ಸೊ ಇದು ಕೇಸ್ ಕೂಡ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಅಂದ್ರೆ ನಾವು ಇಲ್ಲಿ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ತನಕ ಏನೇನು ಪ್ರಾಬ್ಲಮ್ಸ್ ಕಲ್ತಿದ್ವಲ್ಲ, ಆ ಎಲ್ಲ ಕಾನ್ಸೆಪ್ಟ್ ಮತ್ತೆ ಇಲ್ಲಿ ಇನ್ನೊಂದು ಟೈಮ್ ರಿಪೀಟ್ ಆಗುತ್ತೆ. ಆದ್ರೆ ಚೇಂಜ್ ಏನಪ್ಪ ಅಂದ್ರೆ, ಇಲ್ಲಿ ಒಂದು ಅನ್ನೋನ್ ವ್ಯಾಲ್ಯೂ ಕೆ ಫೈಂಡ್ ಔಟ್ ಮಾಡೋದಿರುತ್ತೆ, ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ನ 3 ವ್ಯಾಲ್ಯೂಸ್ ಕೊಟ್ಟಿದ್ದಾನೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 21. ಆಮೇಲೆ ಇನ್ನೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಗಿವನ್ ಫಂಕ್ಷನ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಸೊ ಅದು ಯಾವ ಪಾಯಿಂಟ್ ಮೇಲೆ ಕಂಟಿನ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ನೋಡಿದಾಗ, ಇಲ್ಲಿ ಎಲ್ಲ ಪಾಯಿಂಟ್ಸ್ ಮೇಲೆ ಅದು ಫಂಕ್ಷನ್ ಏನಾಗಿರುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ಅಂದ್ರೆ ಬಹಳ ಸಿಂಪ್ಲಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಈಕ್ವಲ್ ಕೇಸ್ ನೇ ಮಾತ್ರ ತಗೊಂತೀವಿ, ಯಾಕಂದ್ರೆ ನಮ್ಗೆ ಇಲ್ಲಿ ಎಲ್ ಎಚ್ ಎಲ್ ಮತ್ತೆ ಆರ್ ಎಚ್ ಎಲ್ ವ್ಯಾಲ್ಯೂ ಬೇಕು. ಸೊ ಹಾಗಾಗಿ ಇಲ್ಲಿ ನಾನು ಪಾಯಿಂಟ್ ಸಿ ನ ಕನ್ಸಿಡರ್ ಮಾಡಿ ನೋಡಿದಾಗ, ಇಲ್ಲಿ ಸಿ ನ ವ್ಯಾಲ್ಯೂ ಏನಾಗುತ್ತೆ, ಸಿ ಲೆಸ್ ದನ್ 2, ಸಿ ಈಕ್ವಲ್ ಟು 2, ಸಿ ಗ್ರೇಟರ್ ದನ್ 2, ನೆಕ್ಸ್ಟ್ ಸಿ ಈಕ್ವಲ್ ಟು 10, ನೆಕ್ಸ್ಟ್ ಸಿ ಲೆಸ್ ದನ್ 10, ನೆಕ್ಸ್ಟ್ ಸಿ ಗ್ರೇಟರ್ ದನ್ 10, ನೆಕ್ಸ್ಟ್ ಸಿ ಈಕ್ವಲ್ ಟು 10 ಅಂತ ಹೇಳಿ ನನಗೆ ಇಲ್ಲಿ ಕಾಣ್ತಾ ಇದೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ತೋರಿಸೋದಲ್ಲ, ಕಂಟಿನ್ಯೂಸ್ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಈಕ್ವಲ್ ಕೇಸಸ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು 2 ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿಂದ ನನಗೇನು ಸಿಗುತ್ತೆ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ವ್ಯಾಲ್ಯೂ ಸಿಗುತ್ತೆ. ನಾನು ಈ ಎಲ್ಲ ಕೇಸಸ್ನ ಅವಶ್ಯಕತೆನೇ ಇರಲ್ಲ, ಸಿಂಪ್ಲಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಲ್ಲಿ ಬರುತ್ತಲ್ಲ ಅದೇ ಕಾನ್ಸೆಪ್ಟ್ನ ಟಾರ್ಗೆಟ್ ಮಾಡ್ತೀನಿ, ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ತೀನಿ. ಅವಾಗ ನಮ್ಗೇನು ಸಿಗುತ್ತೆ, ಈ ಅನ್ನೋನ್ ವ್ಯಾಲ್ಯೂಸ್ ನನಗೆ ಇಲ್ಲಿ ಸಿಗುತ್ತೆ. ಸೊ ಸಿಂಪ್ಲಿ ನನ್ನ ಇಲ್ಲಿ ಅಪ್ರೋಚ್ ಏನಾಗಿರುತ್ತೆ ಅಂದ್ರೆ, ಇದೇ ಈಕ್ವೇಶನ್ ಅಪ್ರೋಚ್, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್. ಇದನ್ನು ಅಪ್ಲೈ ಮಾಡ್ತೀವಿ, ಅನ್ನೋನ್ ವ್ಯಾಲ್ಯೂಸ್ನ ಬಹಳ ಈಸಿಯಾಗಿ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅವರ್ ಲೆವೆಲ್ 4 ಪ್ರಾಬ್ಲಮ್. ಸೊ ಇಲ್ಲಿ ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಪ್ರಾಬ್ಲಮ್ಸ್ ಏನಿಲ್ಲ, ಒಂದು ಅನ್ನೋನ್ ವ್ಯಾಲ್ಯೂ, 1-2 ಅನ್ನೋನ್ ವ್ಯಾಲ್ಯೂಸ್ ಇದ್ದೇ ಇರುತ್ತೆ, ಫೈಂಡ್ ಔಟ್ ಮಾಡ್ತೀವಿ. ಸೊ ಬಹಳ ಸಿಂಪಲ್ ಇದೆ. ಆದ್ರೆ ಇದೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ, ಯಾಕಂದ್ರೆ ಈ ಚಾಪ್ಟರ್ ಮೇಲೆ ಪ್ರತಿ ವರ್ಷ 4 ಮಾರ್ಕ್ಸ್ಗೆ ಇದೇ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ. ಆದ್ರೆ ಇದೇ ಕೇಳ್ಬೇಕಂತ ಹೇಳಿ ಕಂಡೀಷನ್ ಇಲ್ಲ, ಆದ್ರೆ ಪ್ರತಿ ಸತಿ ರಿಪೀಟ್ ಆಗ್ತಾ ಇರೋದು ಇದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್. ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ ಸೋ ಡ್ಯಾಟ್ ದ ಫಂಕ್ಷನ್ ಎಫ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 3, ಬಿ ಎಕ್ಸ್ ಪ್ಲಸ್ 3 ಇಫ್ ಎಕ್ಸ್ ಗ್ರೇಟರ್ ದನ್ 3 ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಫಂಕ್ಷನ್ ಏನಿದೆ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೇಲೆ ಕಂಟಿನ್ಯೂಸ್ ಇದೆ. ಸೊ ಫಸ್ಟ್ ನಾವು ಅದನ್ನೇ ಬರ್ತೀವಿ, ಗಿವನ್ ಫಂಕ್ಷನ್ ಎಫ್ ಈಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಒಂದ್ಸತಿ ಫಂಕ್ಷನ್ ಕಂಟಿನ್ಯೂಸ್ ಆಗ್ಬಿಟ್ಟು ಅಲ್ಲಿ ಏನಾಗುತ್ತೆ, ಎಲ್ ಎಚ್ ಎಲ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ದಿಸ್ ಈಸ್ ಅವರ್ ಈಕ್ವೇಶನ್ ನಂಬರ್ 1. ನೆಕ್ಸ್ಟ್, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ವ್ಯಾಲ್ಯೂಸ್ ಇದೆ, ಎಕ್ಸ್ ಲೆಸ್ ದನ್ 3, ಎಕ್ಸ್ ಗ್ರೇಟರ್ ದನ್ 3. ಸೊ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ನಾವು ಆಸ್ ದಿ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3, ಸೊ ಫಸ್ಟ್ ಇದರ ಎಲ್ ಎಚ್ ಎಲ್. ಸೊ ಅಬ್ಸರ್ವ್ ಮಾಡಿ, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಇದರ ಎಲ್ ಎಚ್ ಎಲ್ ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3. ಓಕೆ, ಸೊ ಎಕ್ಸ್ಟೆಂಡ್ಸ್ ಟು 3 ಮೈನಸ್ ಅಂದ್ರೆ ಇದರ ಎಲ್ ಎಚ್ ಎಲ್. ಸೊ ಅಪ್ರೋಚಿಂಗ್ 3 ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಎಕ್ಸ್ ಲೆಸ್ ದನ್ 3 ಇದ್ದಾಗ, ಸೊ ಎಕ್ಸ್ ಲೆಸ್ ದನ್ 3 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ, ಎ ಎಕ್ಸ್ ಪ್ಲಸ್ 1. ಸೊ ಎಫ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಏನು ಬರುತ್ತೆ, ಎಕ್ಸ್ ಪ್ಲಸ್ 1. ಸೊ ನಾವು ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಪ್ಲೇಸ್ ಅಲ್ಲಿ 3 ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಎ ಇಂಟು 3 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 3 ಎ ಪ್ಲಸ್ 1. ಸೊ ಎಲ್ ಎಚ್ ಎಲ್ ವ್ಯಾಲ್ಯೂ ಏನಾಯ್ತು,
3a+1. ನಾವು ಅಬ್ಸರ್ವ್ ಮಾಡಿ LHL is equal to ಏನ್ ಬಂದಿದೆ 3a+1. ಸೊ ನಾವು ಇದರ ಕರೆಸ್ಪಾಂಡಿಂಗ್ RHL. ಸೊ ನಾವು RHL. ಸೊ ಎಟ್ x is equal to 3 RHL ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 3 plus f of x. So this is equal to as limit extends to 3 from right hand side. So just x tends to 3 and that matra baritini. Okay. So RHL. So x greater than 3. So x greater than 3 iddaga function na value nagate bx plus 3. So agagile nagate bx plus 3. So now ivagile limit apply madana. So ili nagate x place ali 3 apply agate. So agagile nagate b into 3 plus 3. So this is equal to 3 into b plus 3. So RHL is equal to 3b plus 3. So now you have both LHL and RHL values na equation 1 ali substitute martha hoktivi. So on substituting these values in equation number 1, equation 1 employs first LHL. LHL is equal to 3a plus 1. So this is equal to RHL. So RHL value 3b plus 3. ಸೊ ನಾವು ನಮ್ಗೆ ಇಲ್ಲೇನ್ ಬೇಕು, ಎ ಅಂಡ್ ಬಿ ಮಧ್ಯೆ ರಿಲೇಶನ್ಶಿಪ್ ಬೇಕು. ಸೊ ಹಾಗಾಗಿ 3a = ಏನಾಗುತ್ತೆ, +1 LHL ಅಲ್ಲಿ ಹೋಗುತ್ತೆ. ಅಂದ್ರೆ ಏನಾಗುತ್ತೆ, 3b+3 +1 ಇಲ್ಲಿ ಬಂದ್ರೆ ಏನಾಗುತ್ತೆ, -1. ಸೊ ನಾವು 3a = 3b+3 ಅಲ್ಲಿ -1 ಅಂದ್ರೆ ಏನು ಉಳಿಯುತ್ತೆ, +2. ಸೊ ನಾವು ನಮ್ಗೆ ಇಲ್ಲಿ ಎ ವ್ಯಾಲ್ಯೂ ಬೇಕು. ಸೊ a = 3 ಈ ಕಡೆ ಶಿಫ್ಟ್ ಆದ್ರೆ ಅದು ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಅಂದ್ರೆ ಏನಾಗುತ್ತೆ, 3b+2 ÷ 3. ಸೊ a = ಇಲ್ಲಿ ಏನಾಗುತ್ತೆ, 3b/3. ಅಂದ್ರೆ ಇದು ಎರಡು ಟರ್ಮ್ಸ್ ಡಿವೈಡ್ ಮಾಡ್ತಾ ಇದೆ, 3b/3 + 2/3. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 3 and 3 ಗೆಟ್ ಕ್ಯಾನ್ಸಲ್ ಔಟ್. ಸೊ ಫೈನಲಿ a = 2. ಸೊ a = ಏನಾಗುತ್ತೆ, b + 2/3. ಅಂದ್ರೆ ಇಲ್ಲಿ ನಮ್ಗೆ ಇಲ್ಲೇನ್ ಕೇಳಿದಾನೆ, ರಿಲೇಷನ್ಶಿಪ್ ಕೇಳಿದಾನೆ. ಅಂದ್ರೆ ಎ ವ್ಯಾಲ್ಯೂ ಅಂಡ್ ಬಿ ಮಧ್ಯೆ ಏನ್ ರಿಲೇಷನ್ಶಿಪ್ ಇದೆ. ಸೊ a = ಏನಾಗುತ್ತೆ, b + 2/3. ಅಂದ್ರೆ ಏನ ವ್ಯಾಲ್ಯೂ ಏನಿದೆ, 3 ಇದೆ. ಎಷ್ಟು 3 ಇದೆ ಅಂದ್ರೆ 2/3 ಮೋರ್ ಇದೆ, ಎಂದ್ರಕ್ಕಿಂತ ಮೋರ್ ದ್ಯಾನ್ ಬಿ. ಸೊ ಎ ಈಸ್ 2/3 ಮೋರ್ ದ್ಯಾನ್ ಬಿ. ಸೊ ದಿಸ್ ಈಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೋ ಡ್ಯಾಟ್ ದ ಫಂಕ್ಷನ್ ಎಫ್ ಈಸ್ ಕಂಟಿನ್ಯೂಸ್. f(x) = 2. ಸೊ ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಕೂಡ ಅಬ್ಸರ್ವ್ ಮಾಡಿ, f(x) = ಏನಿದೆ, kx² ಇಫ್ x < 2 ಅಂಡ್ f(x) = 3 ಇಫ್ x > 2. ಅಟ್ x = 2 ಮೇಲೆ ಫಂಕ್ಷನ್ ಏನಿದೆ, ಕಂಟಿನ್ಯೂಸ್ ಇದೆ. ಓಕೆ, ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನಮ್ಗೆ ಇಲ್ಲಿ ಫಂಕ್ಷನ್ ಏನ್ ಕೊಟ್ಟಿದ್ದಾನೆ, f(x) = 2. ಸೊ ಈ ಫಂಕ್ಷನ್ ಎರಡು ವ್ಯಾಲ್ಯೂಸ್ ಇದೆ. ಸೊ ಫಸ್ಟ್ kx² ಇಫ್ x > 2 ಅಂಡ್ f(x) = 3 ಇಫ್ x > 2 ಅಂಡ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ x = 2. ಸೊ ನಮ್ಗೆ ಇಲ್ಲಿ ಬೇಸಿಕಲಿ ಏನ್ ಕೇಳಿದಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿ ಕೇಳಿದಾನೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಆಲ್ರೆಡಿ ಗಿವನ್ ಇದೆ, ಈ ಫಂಕ್ಷನ್ ಏನಿದೆ ಅಂತ ಹೇಳಿದ್ರೆ ಎಟ್ x = 2 ಮೇಲೆ ಕಂಟಿನ್ಯೂಸ್ ಇದೆ. ಸೊ ಗಿವನ್ ಎಫ್ ಈಸ್ ಕಂಟಿನ್ಯೂಸ್. ಸೊ ಇದು ಯಾವ ಪಾಯಿಂಟ್ ಮೇಲೆ ಕಂಟಿನ್ಯೂಸ್ ಇದೆ, ಎಟ್ x = 2 ಮೇಲೆ ಕಂಟಿನ್ಯೂಸ್ ಇದೆ. ಸೊ ಎಟ್ x = 2 ಮೇಲೆ ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂದ್ರೆ, ಇದರ ಈ ಪಾಯಿಂಟ್ ಮೇಲೆ LHL ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಟು ಏನಾಗಿರುತ್ತೆ, RHL. ರೈಟ್ ಹ್ಯಾಂಡ್ ಲಿಮಿಟ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಸೊ ಇದೇ ಕಾನ್ಸೆಪ್ಟ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಸೊ ಎಟ್ x = 2 ಇದರ LHL. ಸೊ ಇದರ LHL ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 - f(x). ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದರ RHL. ಸೊ ಎಟ್ x = 2 ಇದರ RHL ಏನಾಗುತ್ತೆ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 + f(x). ನಾನು ಸೈಮಲ್ಟೇನಿಯಸ್ಲಿ ಎರಡು ರಿಸಲ್ಟ್ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಏನಾಗುತ್ತೆ, ಲಿಮಿಟ್ ಅಪ್ಲೈ ಮಾಡಿದಾಗ ಇದು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಅಂತ ಹೇಳಿ ಬರೀತೀವಿ, ಮತ್ತೆ ಇಲ್ಲಿ -2 ಅಂತ ಹೇಳಿ ಬರಲ್ಲ, ಬಿಕಾಸ್ ಜಸ್ಟ್ ಇದೊಂದು ರೆಪ್ರೆಸೆಂಟೇಷನ್. ಅಂದ್ರೆ x < 2. ಸೊ x < 2 ಇದ್ದಾಗ ಫಂಕ್ಷನ್ ನ ವ್ಯಾಲ್ಯೂ ಏನಿದೆ, kx² ಇದೆ. ಸೊ ಇಲ್ಲಿ ಏನಾಗುತ್ತೆ, kx². ಸೊ ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ, ಇವಾಗ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಅಂದ್ರೆ 2+ ಅಂತ ಹೇಳಿ ಇಲ್ಲಿ RHL ತಗೊಂಡಿದೀವಿ. ಅಂದ್ರೆ x > 2 ಇದ್ದಾಗ, ಸೊ x > 2 ಇದ್ದಾಗ ಫಂಕ್ಷನ್ ನ ವ್ಯಾಲ್ಯೂ ಇಲ್ಲೇನಿದೆ, f(x) = 3 ಇದೆ. ಸಿಂಪಲ್ ಸ್ಟೋರಿ. ಇವಾಗ ಏನ ಲಿಮಿಟ್ ಅಪ್ಲೈ ಮಾಡೋದು, ಸೊ ದಿಸ್ ಈಸ್ ಈಕ್ವಲ್ ಟು, ಇದನ್ನ ಸೈಮಲ್ಟೇನಿಯಸ್ ತಗೊಂತಾ ಇದ್ದೀನಿ. ಸೊ ದಿಸ್ ಈಸ್ ಈಕ್ವಲ್ ಟು, ನನ್ಗೆ ಇಲ್ಲಿ ಏನ್ ಬೇಕು, ಬೇಸಿಕಲಿ k ವ್ಯಾಲ್ಯೂ ಬೇಕಾಗಿರೋದು. ನಾವು ಅಪ್ಲೈ ಮಾಡೋಣ. ಇವಾಗ ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, k ಆಸ್ ಇಟ್ ಈಸ್ ಇರುತ್ತೆ. ನಾವು x ಪ್ಲೇಸ್ ಏನ್ ಬರುತ್ತೆ, 2 whole square. ಸೊ ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಎಲ್ಲೂ ವೇರಿಯಬಲ್ x ಇಲ್ಲ, ಸೊ ಇದು 3 as it is ಇರುತ್ತೆ. ಸೊ ಹಾಗಾಗಿ ಇದೇನಾಯ್ತು, 3. ಸೊ ನಾವು ಅಬ್ಸರ್ವ್ ಮಾಡಿ, 2² ಅಂದ್ರೆ ಏನಾಗುತ್ತೆ, 4 k
ಕೆ ಇಸ್ ಈಕ್ವಲ್ ಟು ತ್ರೀ. ಸೊ ನನಗೆ ಇಲ್ಲಿ ಕೆ ವ್ಯಾಲ್ಯೂ ಬೇಕು, ಸಿಂಪ್ಲಿ ಕೆ ಇಸ್ ಈಕ್ವಲ್ ಟು ಏನಾಗುತ್ತೆ, ಫೋರ್ ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ. ಸೊ 3/4. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ವ್ಯಾಲ್ಯೂ ಆಫ್ ಕೆ. ಇಷ್ಟು ಸಿಂಪಲ್ ಇದೆ ಪ್ರಾಬ್ಲಮ್.